ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡೋಣ. ಪೆಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಹೈಟೆಕ್ ಡ್ರಗ್ಸ್ ಸಪ್ಲೈ ಮಾಡುತ್ತಿದ್ದ ಗ್ಯಾಂಗ್ ಪತ್ತೆಯಾಗಿದೆ. ಸಿಸಿಬಿ ಪೊಲೀಸರು 5 ಡ್ರಗ್ ಪೆಡ್ಲರ್ ಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ 10 ಲಕ್ಷ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕಾಲೇಜು ವಿದ್ಯಾರ್ಥಿಗಳು ಐಟಿಬಿಟಿ ಉದ್ಯೋಗಿಗಳನ್ನು ಟಾರ್ಗೆಟ್ ಮಾಡಿ ಕೊಕೇನ್, ಎಂಡಿಎಂಎ ಟ್ಯಾಬ್ಲೆಟ್ ಗಳನ್ನು ಹಾಗೂ ಗಾಂಜಾ ಸಪ್ಲೈ ಮಾಡ್ತಾ ಇದ್ದರಂತೆ. ರೈಲ್ವೆ ಟ್ರ್ಯಾಕ್ ಮತ್ತು ನಿರ್ಜನ ಪ್ರದೇಶದಲ್ಲಿ ಕರೆಸಿಕೊಂಡು ಕೋಡ್ ವರ್ಡ್ ಬಳಸಿ ಗ್ಯಾಂಗ್ ಮಾರಾಟವನ್ನು ಮಾಡುತ್ತಿತ್ತು. ಅಕ್ರಮ ಮರಳು ದಂಧೆ ಪ್ರಶ್ನಿಸಿದ್ದಕ್ಕೆ ಹಲ್ಲೆ ಮಾಡಿದ ಘಟನೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ದೊಡ್ಡಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಅನಿಲ್, ಶಿವಪ್ಪ, ಜಗದೀಶ್ ಅನ್ನೋರ ಮೇಲೆ ಹಲ್ಲೆ ಮಾಡಲಾಗಿದೆ. ಕಿಡಿಗೇಡಿಗಳು ಮನೆಯ ಕಿಟಕಿ ಗಾಜುಗಳನ್ನು ಒಡೆದು ಹಾಕಿದ್ದಾರೆ. ದಿವಾಕರ್ ಅನ್ನೋರ ಬೆಂಬಲಿಗರು ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಸಾಲಿಗ್ರಾಮದಲ್ಲಿ ಯುವಕನೊಬ್ಬ ದೇವಸ್ಥಾನದ ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸುನೀಲ್ ಮೊಗವೀರ ಅನ್ನೋ ಯುವಕ ಊರಲ್ಲೇ ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡಿಕೊಂಡಿದ್ದ. ಆದರೆ ಇತ್ತೀಚೆಗೆ ಯಾವುದೇ ಕೆಲಸ ಸಿಗದೆ ತುಂಬಾ ನೊಂದುಕೊಂಡಿದ್ದಂತೆ. ಇದೇ ನೋವಲ್ಲಿ ಸಾಲಿಗ್ರಾಮದ ಗುರು ನರಸಿಂಹ ದೇವಸ್ಥಾನಕ್ಕೆ ಬಂದ ಸುನೀಲ್ ಮೊದಲು ದೇವರ ದರ್ಶನ ಮಾಡಿದ್ದಾನೆ, ನಂತರ ಇದ್ದಕ್ಕಿದ್ದಂತೆ ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಹುಣಕಲ್ ದೊಡ್ಡಿ ಗ್ರಾಮದಲ್ಲಿ ಪಶುವೈದ್ಯನ ನಿರ್ಲಕ್ಷ್ಯದಿಂದ 20ಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿರೋ ಆರೋಪ ಕೇಳಿಬಂದಿದೆ. ರೈತ ಸಂಜೀವಪ್ಪ ಅನ್ನೋರಿಗೆ ಸೇರಿದ 20 ಕುರಿಗಳು ಸಾವನ್ನಪ್ಪಿವೆ. ನಿನ್ನೆ ಸಂಜೆ ಪಶುವೈದ್ಯ ಪ್ರದೀಪ್ ಅನ್ನೋರು ಕುರಿಗಳಿಗೆ ಇಂಜೆಕ್ಷನ್ ಕೊಟ್ಟಿದ್ರಂತೆ. ಎಂದು ಬೆಳಗಾಗ್ತಿದ್ದಂತೆ ಒಂದೊಂದಾಗಿ 20ಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿವೆಯಂತೆ. ವೈದ್ಯರು ನೀಡಿದ ಇಂಜೆಕ್ಷನ್ ಇಂದಾಗಿಯೇ ಕುರಿಗಳು ಸಾವನ್ನಪ್ಪಿವೆ ಅಂತ ರೈತ ಆರೋಪವನ್ನ ಮಾಡಿದ್ದಾನೆ. ಇನ್ನುಳಿದ 5 ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡೋಣ. ಇತ್ತೀಚೆಗಷ್ಟೇ ತಮಿಳುನಾಡು ರಾಜಕೀಯಕ್ಕೆ ಹಿಂದಿರುಗಿರುವ ಎಐಎಡಿಎಂಕೆ ಉಚ್ಚಾಟಿತ ನಾಯಕಿ ಶಶಿಕಲಾ ರಜನಿಕಾಂತ್ ಭೇಟಿ ಮಾಡಿದ್ದಾರೆ. ರಜನಿ ನಿವಾಸಕ್ಕೆ ಆಗಮಿಸಿದ ಶಶಿಕಲಾ ನಟರಾಜನ್ ಸೂಪರ್ಸ್ಟಾರ್ ಆರೋಗ್ಯವನ್ನು ವಿಚಾರಿಸಿದರು. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆಯನ್ನು ನಡೆಸಿದ್ದು ರಾಜಕೀಯವಾಗಿಯೂ ಚರ್ಚೆ ನಡೆಸಿದ್ದಾರಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸಂಸತ್ತಿನ ಚಳಿಗಾಲದ ಅಧಿವೇಶನ ನಡೀತಾ ಇರೋ ಹೊತ್ತಲ್ಲೇ ಬಿಜೆಪಿ ಸಂಸದರಿಗೆ ಪ್ರಧಾನಿ ನರೇಂದ್ರ ಮೋದಿ ಖಡಕ್ ಎಚ್ಚರಿಕೆ ನೀಡಿದ್ದಾರಂತೆ. ಇಂದು ನಡೆದ ಬಿಜೆಪಿ ಸಂಸದೀಯ ಪಕ್ಷದ ಸಭೆಯಲ್ಲಿ ಸಂಸದರ ನಡೆ ವಿರುದ್ಧ ಮೋದಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಂಸತ್ತು ಮತ್ತು ಪಕ್ಷದ ಸಭೆಗಳಲ್ಲಿ ಸಂಸದರು ಮೇಲಿಂದ ಮೇಲೆ ಗೈರಾಗ್ತಿದ್ದಾರೆ. ಈ ವಿಚಾರದಲ್ಲಿ ಪದೇ ಪದೇ ಹೇಳಿ ಒತ್ತಡ ಹಾಕ್ತಿರೋದಕ್ಕೆ ಸಾಧ್ಯವಿಲ್ಲ. ಇಂಥ ವಿಷಯಗಳಲ್ಲಿ ಬದಲಿಸಿಕೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಕೆಲವು ಬದಲಾವಣೆಗಳಾಗ್ತವೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರಂತೆ. ಹದಿನಾರು ವರ್ಷಗಳ ಕಾಲ ಜರ್ಮನಿಯ ಚಾನ್ಸಲರ್ ಆಗಿ ಅಧಿಕಾರ ನಡೆಸಿದ ಅಂಜೆಲಾ ಮಾರ್ಕೆಲ್ ಅಧಿಕಾರ ಹಸ್ತಾಂತರಿಸಿದ್ದಾರೆ. ಜರ್ಮನಿಯನ್ನ ಪ್ರಭಾವಿ ರಾಷ್ಟವಾಗಿ ಸಜ್ಜುಗೊಳಿಸಿದ್ದರಲ್ಲಿ ಮಾರ್ಕೆಲ್ ಪಾತ್ರವು ದೊಡ್ಡದಿದೆ. ದೇಶ ಎದುರಿಸಿದ್ದ ಹಲವು ಬಿಕ್ಕಟ್ಟುಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ದಲ್ಲದೆ ಮಹಿಳೆಯರ ಆದರ್ಶ ನಾಯಕಿಯಾಗಿ ಹೊರಹೊಮ್ಮಿದ್ರು. ಸತತ 5ನೇ ಬಾರಿಗೆ ಚಾನ್ಸಲರ್ ಆಗುವ ಕನಸು ಕಂಡಿದ್ದ ಮಾರ್ಕೆಲ್ ಆಸೆ ಭಗ್ನವಾಗಿದೆ. ಮಾರ್ಕೆಲ್ ಪಕ್ಷ ಬಹುಮತ ಗಳಿಸುವಲ್ಲಿ ವಿಫಲವಾಗಿದ್ದರಿಂದ ಅಧಿಕಾರ ಹಸ್ತಾಂತರಿಸಿದ್ದಾರೆ. ಸಿನಿಮಾ ಕೇವಲ ಸ್ಯಾಂಡಲ್ವುಡ್ ಮಾತ್ರವಲ್ಲ, ಭಾರತೀಯ ಚಿತ್ರರಂಗದಲ್ಲೇ ಸಖತ್ ಕ್ರೇಜ್ ಹುಟ್ಟುಹಾಕಿದೆ. ಸಿನಿಮಾ ಯಾವಾಗ ತೆರೆಗೆ ಬರುತ್ತೆ ಅಂತ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ. ಇದೀಗ ಕೆಜಿಎಫ್ ಚಾಪ್ಟರ್ 2 ಚಿತ್ರದ ಡಬ್ಬಿಂಗ್ ಕಾರ್ಯ ಮುಕ್ತಾಯವಾಗಿದೆ. ಈ ಬಗ್ಗೆ ಟ್ವಿಟ್ ಮಾಡಿರೋ ನಿರ್ದೇಶಕ ಪ್ರಶಾಂತ್ ನೀಲ್, ಅಧೀರನಾಗಿ ಕಾಣಿಸಿಕೊಳ್ತಾ ಇರೋ ನಟ ಸಂಜಯ್ ದತ್ರ ಡಬ್ಬಿಂಗ್ ಮುಕ್ತಾಯಗೊಂಡಿದೆ, ಈ ಮೂಲಕ ಎಲ್ಲಾ ಭಾಷೆಗಳ ಡಬ್ಬಿಂಗ್ ಕೆಲಸ ಅಂತ್ಯವಾಗಿದೆ ಅಂತ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ರೈತ ಅನ್ನೋ ಕಿರುಚಿತ್ರದ ತಂಡವೊಂದು ಪವರ್ ಸ್ಟಾರ್ ಪುನೀತ್ಗೆ ಹಾಡು ಅರ್ಪಿಸಿದೆ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ನಿರ್ದೇಶಕ ಚೇತನ್ ಈ ಹಾಡನ್ನ ಲಾಂಚ್ ಮಾಡಿದ್ರು. ಯಾರ್ಯಾರ ಜೀವನ ಏನಂತ ಮೊದಲೇ ತಿಳಿಸೋ ಭಗವಂತ ಅನ್ನೋ ಹಾಡನ್ನ ರೈತ ಅನ್ನೋ ಕಿರುಚಿತ್ರ ತಂಡ ಅಪ್ಪುಗೆ ಸಮರ್ಪಣೆ ಮಾಡಿದ್ದಾರೆ.
ಸರ್ ಇಲ್ಲಿ ನೋಡಿ ಸರ್ ಎಲ್ಲ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು